ದೇವರು ಒಂದು ದಿನ ಕತ್ತೆಯನ್ನು ಸೃಷ್ಟಿಸಿ ಆ ಕತ್ತೆಗೆ ಈ ರೀತಿ ಹೇಳುತ್ತಾರೆ ನೀನು ಒಂದು ಕತ್ತೆ ಬೆಳಗಿನಿಂದ ಸಾಯಂಕಾಲದವರೆಗೂ ನೀನು ದುಡಿಯಬೇಕು ನಿನ್ನ ಮೈ ಮೇಲೆ ಭಾರವಿರುತ್ತದೆ ನೀನು ಹುಲ್ಲನ್ನೇ ತಿನ್ನಬೇಕು ಹಾಗೂ ನಿನಗೆ ಅಷ್ಟೊಂದು ಬುದ್ಧಿಯೂ ಸಹ ಇರುವುದಿಲ್ಲ ನೀನು 50 ವರ್ಷಗಳ ಕಾಲ ಜೀವಿಸುವೆ ಅದಕ್ಕೆ ಆ ಕತ್ತೆ ದೇವರ ಬಳಿ ಈ ರೀತಿ ಹೇಳುತ್ತದೆ ನಾನು ಕತ್ತೆಯಾಗಿ ಇರುತ್ತೇನೆ ಆದರೆ ನನಗೆ 50 ವರ್ಷಗಳು ಹೆಚ್ಚಾಯಿತು ನನಗೆ 50 ವರ್ಷಗಳು ಬೇಡ ನನಗೆ ಕೇವಲ 20 ವರ್ಷಗಳು ಸಾಕು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತದೆ ಆಗ ದೇವರು ಆ ಕತ್ತೆಯ ಆಸೆಯನ್ನು ನೆರವೇರಿಸುತ್ತಾರೆ ನಂತರ ದೇವರು ಒಂದು ನಾಯಿಯನ್ನು ಸೃಷ್ಟಿ ಮಾಡುತ್ತಾರೆ ಆ ನಾಯಿಗೆ ಈ ರೀತಿ ಹೇಳುತ್ತಾರೆ ನೀನು ಮನುಜನ ಮನೆಯನ್ನು ಕಾಯುವ ಕಾವಲುಗಾರ ನೀನು ಅವರ ಪ್ರೀತಿಗೆ ಪಾತ್ರನಾಗಿ ಇರುವೆ ಅವರು ತಿಂದ ನಂತರ ನಿನಗೆ ಊಟವನ್ನು ನೀಡುತ್ತಾರೆ ನೀನು 30 ವರ್ಷಗಳ ಕಾಲ ಜೀವಿಸುವೆ ಅದಕ್ಕೆ ನಾಯಿ ದೇವರ ಬಳಿ ಈ ರೀತಿ ಹೇಳುತ್ತದೆ ದೇವರೇ 30 ವರ್ಷಗಳು ನನಗೆ ತುಂಬಾ ಹೆಚ್ಚು ನನಗೆ ಆ 30 ವರ್ಷಗಳು ಬೇಡ ನನಗೆ ಕೇವಲ 15 ವರ್ಷಗಳು ಸಾಕು ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತದೆ ದೇವರು ಈ ನಾಯಿಯ ಆಸೆಯನ್ನು ಸಹ ನೆರವೇರಿಸುತ್ತಾರೆ ನಂತರ ದೇವರು ಒಂದು ಕೋತಿಯನ್ನು ಸೃಷ್ಟಿ ಮಾಡುತ್ತಾರೆ ಕೋತಿಯನ್ನು ಸೃಷ್ಟಿಸಿ ಅದಕ್ಕೆ ಈ ರೀತಿ ಹೇಳುತ್ತಾರೆ ನೀನು ಒಂದು ಕೋತಿ ನೀನು ಮರದಿಂದ ಮರಕ್ಕೆ ಜಿಗಿಯಬೇಕು ನಿನ್ನ ಆಟಗಳನ್ನು ತೋರಿಸಿ ಜನರಲ್ಲಿ ಸಂತಸವನ್ನು ಮೂಡಿಸುತ್ತೀಯ ನೀನು 20 ವರ್ಷಗಳ ಕಾಲ ಜೀವಿಸುತ್ತೀಯ ಅದಕ್ಕೆ ಕೋತಿ ದೇವರ ಬಳಿ ಈ ರೀತಿ ಹೇಳುತ್ತದೆ 20 ವರ್ಷಗಳು ನನಗೆ ತುಂಬಾ ಹೆಚ್ಚು ನನಗೆ ಕೇವಲ 10 ವರ್ಷಗಳು ಸಾಕು ಆಗ ದೇವರು ಈ ಕೋತಿಯ ಆಸೆಯನ್ನು ಸಹ ನೆರವೇರಿಸುತ್ತಾರೆ ನಂತರ ಕೊನೆಯದಾಗಿ ಆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಅವನ ಬಳಿ ಈ ರೀತಿ ಹೇಳುತ್ತಾರೆ ನೀನೊಬ್ಬ ಮನುಜ ಈ ಪ್ರಪಂಚದಲ್ಲಿನ 6 ಬುದ್ಧಿಗಳನ್ನು ಪಡೆದು ಉಳಿದ ಎಲ್ಲ ಪ್ರಾಣಿಗಳನ್ನು ನೀನು ಆಳ್ವಿಕೆ ಮಾಡುವೆ ಈ ಪ್ರಪಂಚವೇ ನಿನ್ನ ಕೈಯಲ್ಲಿರುತ್ತದೆ ನೀನು 25 ವರ್ಷಗಳ ಕಾಲ ಜೀವಿಸುವೆ ಅದಕ್ಕೆ ಆ ಮನುಜನು ದೇವರಿಗೆ ಈ ರೀತಿ ಹೇಳುತ್ತಾನೆ ದೇವರೇ ಈ 25 ವರ್ಷ ಎನ್ನುವುದು ನನಗೆ ತುಂಬಾ ಕಡಿಮೆ ಕತ್ತೆ ಬೇಡ ಎಂದಂತ 30 ವರ್ಷಗಳನ್ನು ನಾಯಿ ಬೇಡ ಬಂದ 15 ವರ್ಷಗಳನ್ನು ಹಾಗೂ ಕೋತಿ ಬೇಡವೆಂದ 10 ವರ್ಷಗಳನ್ನು ನನಗೆ ಕೊಟ್ಟು ಬಿಡು ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ದೇವರು ಈ ಮನುಜನ ಆಸೆಯನ್ನು ಸಹ ಈಡೇರಿಸುತ್ತಾರೆ ಅಂದಿನಿಂದ ಮನುಜನು ಮೊದಲ 25 ವರ್ಷಗಳನ್ನು ಸಂತೋಷದಿಂದ ಮನುಜನಾಗಿ ಬಾಳುತ್ತಾನೆ ಮದುವೆಯಾದ ನಂತರ 30 ವರ್ಷಗಳು ಕತ್ತೆಯಾಗಿ ಎಲ್ಲ ಹೊಣೆಗಳ ಭಾರವನ್ನು ಎತ್ತಿಕೊಂಡು ಅಗಲು ರಾತ್ರಿ ಎನ್ನದೆ ಕತ್ತೆಯಂತೆ ದುಡಿಯುತ್ತಾನೆ ನಂತರ ಕೊನೆಗೆ ಇವನು ಮಕ್ಕಳು ಬೆಳೆದು ದೊಡ್ಡವರಾಗಿ ಇವನು ವೃದ್ಧನಾದ ಮೇಲೆ 15 ವರ್ಷಗಳ ಕಾಲ ಇವನು ಮನೆಯ ನಾಯಿಯಾಗಿದ್ದು ಎಲ್ಲರನ್ನ ಕಾಯುತ್ತಾನೆ ಎಲ್ಲರೂ ತಿಂದು ಮಿಕ್ಕಿದ್ದನ್ನ ಈತನಿಗೆ ಕೊಡುತ್ತಾರೆ ನಂತರ ವಯಸ್ಸಾಗಿ ನಿವೃತ್ತಿ ಹೊಂದಿದ ನಂತರ ಕೋತಿಯ ಹಾಗೆ 10 ವರ್ಷಗಳು ಮಗನ ಮನೆಯಿಂದ ಮಗಳ ಮನೆಗೆ ಮಗಳ ಮನೆಯಿಂದ ಮಗನ ಮನೆಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೋತಿಯಂತೆ ಜಿಗಿಯುತ್ತಾನೆ ಕೋತಿ ತನ್ನ ಆಟಗಳನ್ನು ಜನರಿಗೆ ನೋಡಿಸಿ ಸಂತಸಪಡಿಸುವಂತೆ ಇವನು ವಯಸ್ಸಾದ ಮೇಲೆ ತನ್ನ ಮೊಮ್ಮಕ್ಕಳಿಗೆ ಆಟಗಳನ್ನು ನೋಡಿಸಿ ಸಂತಸವನ್ನು ಪಡಿಸುತ್ತಾನೆ ವೀಕ್ಷಕರೇ ಈಗ ತಿಳಿಯಿತೆ ನಾವು ಏಕೆ ಹೀಗೆ ಬದುಕುತ್ತಿದ್ದೇವೆ ಈ ಮನುಷ್ಯನ ಜೀವನ ಇಷ್ಟೇ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.